Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀನೀಗ ರಮಾ ಭೀಮನ್ ಪಕ್ಷ ಸೇರ್ಕೊಂಡಿದ್ಯಾ ಅಲ್ವಾ? ಹಾಗಿದ್ಮೇಲೆ ನನ್ನ ಗಂಡನ ದುಡ್ಡು ನಿಮ್ಗ್ಯಾಕ್ ಬೇಕೀಗ ಹೇಳು, ಹೇಳು ಬರ್ಕೊಡಕ್ಕೆ. ನೀನು ರಮಾ, ನೀನು ಭೀಮಾ, ಪಾಪ ಮೊದ್ಲಿಂದಾನು ಅಪ್ಪನ ದುಡ್ಡು ಬೇಡ ಅಂತಾನೆ ಬಂದಿದ್ಯಲ್ಲ, ಮತ್ತೆ ಬರ್ಕೊಡು ಅಂತ ನೀನ್ ಯಾಕಪ್ಪ ಹೇಳ್ತಿಲ್ಲ? ಮತ್ತೆ ನೀವೆಲ್ಲ ಏನ್ ಹೇಳ್ತಾ ಇದ್ರಿ? ನಾವು ಒಟ್ಟಾಗಿದ್ರೆ ಜೀವನ ಸುಂದರ ಅಂತಲ್ವಾ? ಆದ್ರೆ ಯಾವ ಸಂಸಾರದಲ್ಲಿ ಸಂಬಂಧ ಮತ್ತು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಗೌರವ ಸಿಗಲ್ವೋ ಆ ಸಂಸಾರದಲ್ಲಿ ಒಗ್ಗಟ್ಟಿರಲ್ಲ. ದೊಡ್ಡ ದೊಡ್ಡ ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ. ಇಷ್ಟು ಸರಳವಾಗಿ ಹೇಳ್ತಾ ಇದ್ದೀನಿ, ಅಷ್ಟೊಂದು ಅರ್ಥ ಮಾಡ್ಕೊಳಕ್ ಆಗಲ್ವಾ ನಿಮ್ಗೆ? ಇವರು ನನ್ ಮಕ್ಕಳು, ಇವ್ರ್ಯಾಕೆ ನನಗೆ ಹೇಳ್ಬೇಕು? ಜೀಜಾಬಾಯಿ, ಮನೆಯವರೆಲ್ಲ ಸೇರಿ ನಿನ್ನ ಗೂಬೆ ಮಾಡ್ತಿದಾರಷ್ಟೇ. ಇವ್ರಿಗೆಲ್ಲ ಬೇಕಾಗಿರೋದು ಈ ರಾಮ್ಜಿ ಪೆನ್ಷನ್ ಹಣ ಮಾತ್ರ, ಮತ್ತೇನು ಅಲ್ಲ. ಯಾಕೆಲ್ರು ಮಾತಾಡ್ತಿದ್ದೀರಾ? ಸುಮ್ ಸುಮ್ನೆ ಇಲ್ದಿರೋದ್ನೆಲ್ಲ ಜೀಜಾಬಾಯಿ ತಲೆಗೆ ತುಂಬ್ತಿದ್ದೀರಲ್ರೋ. ಲೇ ಸುಮ್ನಿರೆ ನೀನು, ಭೀಮಾ ಮತ್ತೆ ರಮಾ ಪ್ರಾಣ ಹೋದ್ರು ಈ ರಾಮ್ಜಿ ದುಡ್ಡು ಜೀಜಾಬಾಯಿಗೆ ಹೋಗ್ಲಿ ಅಂತ ಹೇಳಲ್ಲ. ನಮಗ್ ಭೀಮನ್ ಬುದ್ಧಿ ಚೆನ್ನಾಗ್ ಗೊತ್ತಿದೆ, ಅವನೊಬ್ಬ ದೊಡ್ಡ ಗುಳ್ಳೆನರಿ ಇದಾನೆ. ನೋಡಿ, ದಯವಿಟ್ಟು ನೀವು ಹೊರಡಿ, ನಮ್ಮನೆ ವಿಷಯ ನಾನೇ ನೋಡ್ಕೋತೀನಿ. ದಯವಿಟ್ಟು ಈಗ ಹೊರಡಿ. ಬೇಡ, ದಯವಿಟ್ಟು ಹೋಗ್ಬೇಡಿ. ಎಲ್ಲೂ ಹೋಗೋ ಹಾಗಿಲ್ಲ, ನೀನು ನಡಿ ಒಳಗೆ. ನೋಡಿ, ಅಪ್ಪ, ನೀವಿದನ್ನ ಬರ್ಕೊಡೋದು ಒಳ್ಳೇದೆ ಅಂತ ನನಗನ್ನಿಸ್ತಿದೆ. ನೀವು ಮತ್ ನಿಮ್ ಪೆನ್ಷನ್ ಇವ್ರಿಗೆ ಸಲ್ಬೇಕು. ಏನ್ ಹೇಳ್ತಿದ್ಯಾ ನೀನು? ಸದ್ಯಕ್ಕೆ ನಾನ್ ನಿಮ್ಗೆ ಇಷ್ಟೇ ಹೇಳಕ್ ಆಗೋದು ಅಪ್ಪ, ನೀವ್ ಬರ್ಕೊಡಿ ಅಷ್ಟೇ. ಆದ್ರೆ ಭೀಮಾ, ಇದು ತಪ್ಪ. ಅಪ್ಪ, ನಿಮಗ್ ನನ್ ಮೇಲೆ ಆಣೆ. ಬರ್ಕೊಡಿ ಮಾವ ಪೆನ್ಷನ್ನ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.